ಕರ್ನಾಟಕ ಟಿವಿಗೆ ಸ್ವಾಗತ ನಮ್ಮ ದೇಶದಲ್ಲಿ ಯಾರಾದರೂ ಮಾಡಬಾರದ ತಪ್ಪು ಮಾಡಿದರೆ ಜೈಲು ಶಿಕ್ಷೆ ಮರಣದಂಡನೆ ಬಿಟ್ಟರೆ ಬೇರೇನೂ ಶಿಕ್ಷೆ ಕೊಡುವುದಿಲ್ಲ ಆದರೆ ಇನ್ನೂ ಕೆಲವು ದೇಶಗಳಲ್ಲಿ ಎಂಥೆಂಥ ಕ್ರೂರ ಶಿಕ್ಷೆ ಕೊಡ್ತಾರೆ ಅಂದರೆ ಬೇರೆಯವರು ಆ ಶಿಕ್ಷೆ ನೋಡಿ ತಪ್ಪು ಮಾಡೋಕ್ಕೂ ನೂರು ಬಾರಿ ಯೋಚನೆ ಮಾಡ್ತಾರೆ ಅಷ್ಟು ಭಯಂಕರವಾಗಿರುತ್ತೆ ಆ ಶಿಕ್ಷೆ ಹಾಗಾದರೆ ಯಾವ ದೇಶದಲ್ಲಿ ಯಾವ ತಪ್ಪಿಗೆ ಯಾವ ಶಿಕ್ಷೆ ನೀಡುತ್ತಾರೆಂದು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ದುಬೈ ಪ್ರಪಂಚದಲ್ಲಿರುವ ಸುರಕ್ಷಿತ ದೇಶಗಳಲ್ಲಿ ದುಬೈ ಕೂಡ ಒಂದು ಯಾಕಂದರೆ ಇಲ್ಲಿ ಅಂಥ ಕಾನೂನಿದೆ ತಪ್ಪಿಗೆ ಅಂಥ ಶಿಕ್ಷೆಯೂ ಇದೆ ಸಿಕ್ಕ ಸಿಕ್ಕಲ್ಲಿ ಮದ್ಯಪಾನ ಮಾಡುವುದು ಜೋರಾಗಿ ಮ್ಯೂಸಿಕ್ ಹಾಕಿ ಕುಣಿಯುವುದು ಸಲಿಂಗ ಕಾಮ ಇತ್ಯಾದಿಯನ್ನ ಇಲ್ಲಿ ಬ್ಯಾನ್ ಮಾಡಲಾಗಿದೆ ಅಲ್ಲದೆ ಮದುವೆಯಾಗದ ಗಂಡು ಹೆಣ್ಣು ಪಬ್ಲಿಕ್ನಲ್ಲಿ ಕೈ ಕೈ ಹಿಡಿದು ತಿರುಗುವ ಹಾಗಿಲ್ಲ ಹೆಣ್ಣು ಮಕ್ಕಳನ್ನ ಚುಡಾಯಿಸಿದ್ರೆ ಶುಕ್ರವಾರದ ದಿನ ಕಠಿಣ ಶಿಕ್ಷೆ ನೀಡಲಾಗುತ್ತೆ ಇನ್ನು ದುಬೈನಲ್ಲಿ ಸಿಕ್ಕ ಸಿಕ್ಕಲ್ಲಿ ಕಸ ಹಾಕಿದ್ರೆ ನಿಮ್ಮನ್ನ ಜೈಲಿಗೆ ಹಾಕಲಾಗುತ್ತೆ ಚೀನಾ ಈ ದೇಶದಲ್ಲಿ ಅತ್ಯಂತ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ ಇಲ್ಲಿನ ಪತ್ರಕರ್ತ ಸರ್ಕಾರದ ವಿರುದ್ಧ ಲೇಖನ ಬರೆದರೆ ಆತ ಬದುಕುವುದೇ ಡೌಟ್ ಎನ್ನಲಾಗಿದೆ ಇದೇ ರೀತಿ ಚೀನಾ ಸರ್ಕಾರದ ವಿರುದ್ಧ ಮಾತನಾಡಿದವರನ್ನು ಬರೆದ ಸಾವಿರಾರು ಜನರನ್ನು ಕೆಲ ದಿನಗಳಲ್ಲೇ ಮಾಯ ಮಾಡಲಾಗಿದ್ದು ಮತ್ತೆ ನೋಡೋಕ್ಕೆ ಸಿಗಲಿಲ್ಲ ಅನ್ನೋದು ಎಲ್ಲಿನವರ ಮಾತು ಇನ್ನು ಚೀನಾದಲ್ಲಿ ರೆಡಿಯಾದ ಆ್ಯಪ್ ಅಷ್ಟೇ ಬಳಸಬೇಕು ಬೇರೆ ದೇಶದ ಆ್ಯಪ್ ಬಳಸುವ ಅವಕಾಶ ಇವರಿಗಿಲ್ಲ ಸಿಂಗಪುರ್ ಈ ದೇಶ ಬೆಂಗಳೂರಿಗಿಂತ ಚಿಕ್ಕದಾಗಿದೆ ಆದರೆ ಇಲ್ಲಿ ಸ್ವಚ್ಛತೆಗೆ ಹೆಚ್ಚು ಬೆಲೆ ಕೊಡಲಾಗಿದೆ ಚುವಿಂಗಮ್ ಬ್ಯಾನ್ ಮಾಡಲಾಗಿದೆ ಕಂಡ ಕಂಡಲ್ಲಿ ಕಸ ಬಿಸಾಕುವುದು ತಂಬಾಕು ತಿನ್ನುವುದು ಧೂಮಪಾನ ಮಾಡುವುದನ್ನು ಬ್ಯಾನ್ ಮಾಡಲಾಗಿದೆ ಈ ದೇಶದಲ್ಲಿ ನೀವು ಯಾವುದಾದರೂ ಸಾರ್ವಜನಿಕ ಸ್ಥಳಕ್ಕೆ ಹೋದರೆ ಅಲ್ಲಿ ಟಾಯ್ಲೆಟ್ ಫ್ಲಶ್ ಮಾಡದೆ ಮರೆತು ಬಂದರೆ ನಿಮ್ಮನ್ನು ಜೈಲಿಗೆ ಹಾಕಲಾಗುತ್ತೆ ಸೌದಿ ಅರೇಬಿಯಾ ಕಠಿಣದಲ್ಲೇ ಅತ್ಯಂತ ಕಠಿಣ ಕಾನೂನಿರುವ ದೇಶ ಅಂದರೆ ಸೌದಿ ಅರೇಬಿಯಾ ಇಲ್ಲಿ ಜನ ಪ್ರವಾಸಕ್ಕೆ ಹೋಗೋಕ್ಕೂ ಹೇರುತ್ತಾರೆ ಯಾಕಂದರೆ ಅಷ್ಟು ಕಠಿಣ ಶಿಕ್ಷೆ ನೀಡಲಾಗುತ್ತೆ ಇನ್ನು ಇಲ್ಲಿನ ಜನ ಎಷ್ಟು ಸೇಫ್ ಆಗಿದ್ದಾರೆ ಅಂದರೆ ಇಲ್ಲಿ ಯಾವುದೇ ಅಂಗಡಿಗೂ ಬೀಗ ಹಾಕೋದಿಲ್ಲ ಯಾಕಂದರೆ ಇಲ್ಲಿ ಯಾರಾದರೂ ಕಳ್ಳತನ ಮಾಡಿ ಸಿಕ್ಕಿಬಿದ್ರೆ ಅವನ ಕೈ ಕತ್ತರಿಸಲಾಗುತ್ತೆ ಪ್ರೇಮಿಗಳು ಸಿಕ್ಕಿಬಿದ್ರೆ ಅವರನ್ನು ರೋಡಿನಲ್ಲಿ ನಿಲ್ಲಿಸಿ ಕಲ್ಲಿನಿಂದ ಹೊಡೆಯಲಾಗುತ್ತೆ ಇಲ್ಲಿ ಹೆಣ್ಣು ಮಕ್ಕಳು ತಮಗೆ ಮನಸ್ಸಿಗೆ ಬಂದ ಹಾಗೆ ಬಟ್ಟೆ ಹಾಕಿಕೊಳ್ಳುವ ಹಾಗಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ